ಎಸ್ಸಿಎಸ್ಟಿ ಮತ್ತು ಹಿಂದುಳಿದ ಸಮುದಾಯದ ರಾಜಕೀಯ ನಾಯಕರುಗಳಿಗೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದಲ್ಲಿ ಮೀಸಲಾತಿ ಸಿಕ್ಕಾಗ ಮಾತ್ರ ಆ ಸಮುದಾಯಗಳ ಅಭಿವೃದ್ಧಿಯಾಗಲು ಸಾಧ್ಯ ಅಂತ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕರಾದ ಕೆ ಶಿವನಗೌಡ ನಾಯಕ ಅಭಿಪ್ರಾಯಪಟ್ಟಿದ್ದಾರೆ. ಪಟ್ಟಣದ ಎಲ್ಲಾ ಲಿಂಗ ಕಾಲೋನಿಯಲ್ಲಿ 1.2 ಕೋಟಿ ವೆಚ್ಚದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಶುಕ್ರವಾರ ಅಡಿಗಲ್ಲು ನೆರವೇರಿಸಿ ಮಾತನಾಡಿದರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಜನರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ದೊರೆತಿಲ್ಲ. ಇನ್ನು 250 ವರ್ಷಕ್ಕೂ ಹೆಚ್ಚು ಮೀಸಲಾತಿ ನೀಡಿದ್ರು. ಈ ಸಮುದಾಯಗಳು ಅಭಿವೃದ್ಧಿ ಹೊಂದಲು ಕಷ್ಟ ಸಾಧ್ಯ. ಹಲವು ರಾಜಕೀಯ ಮುಖಂಡರು ಮೀಸಲಾತಿ ರದ್ದು ಮಾಡುವ ಬಗ್ಗೆ ಮಾತನಾಡುತ್ತಿದ್ದಾರೆ. ಭಾರತ ಸ್ವಾತಂತ್ರ್ಯ ರಾಷ್ಟ್ರವಾಗಿ 75 ವರ್ಷ ಪೂರ್ಣಗೊಳಿಸಿದ್ರು ಕೂಡ ರಾಜ್ಯದಲ್ಲಿ ಒಬ್ಬರು ದಲಿತ ಮುಖ್ಯಮಂತ್ರಿ ಆಗಿಲ್ಲ. ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೂ ಆಯ್ಕೆ ಆಗಿಲ್ಲ. ಮೀಸಲಾತಿ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಗಳು ಆಯ್ಕೆ ಆಗಿದ್ದೇವೆ ಅಷ್ಟೇ. ಮೇಲ್ವರ್ಗದ ಸಮುದಾಯದ ರಾಜಕೀಯ ನಾಯಕರುಗಳು ನಮಗೆ ಉನ್ನತ ಸ್ಥಾನಮಾನವನ್ನ ಕಲ್ಪಿಸ್ತಾ ಇಲ್ಲ. ಅವರ ಸ್ಥಾನದಲ್ಲಿ ನಾವುಗಳು ಹೋದಾಗ ಮಾತ್ರ ನಮ್ಮ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯ. ಸೂರ್ಯಚಂದ್ರ ಇರೋ ತನಕ ಮೀಸಲಾತಿ ಜಾರಿಯಲ್ಲಿ ಇರುತ್ತೆ. ಬಸವಣ್ಣನವರ ಕಾಲದಲ್ಲಿ ಸಮಾಜದ ಹೊರಗಡೆ ಅಸಮಾನತೆ ಇತ್ತು. ಇಂದು ಆಧುನಿಕವಾಗಿ ಕಚೇರಿಗಳ ಒಳಗಡೆ ಅಧಿಕಾರದ ಒಳಗಡೆ ನಡೀತಾ ಇದೆ. 2009ರಲ್ಲಿ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾಗ ತಾಲೂಕಿನ ಹಳ್ಳಿಯೊಂದರಲ್ಲಿ ನೀಡಿದ ಜನ ಕಬ್ಬು ತೊಳೆಯಲು ನೀರನ್ನ ತಂದುಕೊಟ್ಟಿದ್ರು. ಇದು ನಮಗೆ ಅಧಿಕಾರ ಸಿಕ್ಕರೂ ಕೂಡ ನಮ್ಮ ಮೇಲೆ ನಡೀತಾ ಇರುವ ಅಸಮಾನತೆಗೆ ಅಸ್ಪೃಶ್ಯತೆಗೆ ಉದಾಹರಣೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಬೌದ್ಧ ಸಾಹಿತಿ ಬುದ್ಧ ಘೋಷ ದೇವೇಂದ್ರ ಹೆಗಡೆ ಮಾತನಾಡಿ, ಇಂದಿನ ಅಂಬೇಡ್ಕರ್ ಭವನ ಮತ್ತು ಮುಂದಿನ ಬುದ್ಧ ವಿಹಾರ ಭವನ ರಾಜ್ಯದಲ್ಲಿ ಮಾದರಿಯಾಗುವಂತೆ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದ್ರು. ಬೀದರ ಬುದ್ಧ ವಿಹಾರದ ಬಂತೇಜಿ ಶ್ರೀ ವಿಶ್ವನಾಥ್ ಬನಹಟ್ಟಿ, ನಿಂಗನಗೌಡ ಪಾಣಿ, ಸಾಹುಕಾರ್ ಕೆಂಚಣ್ಣ ತಾತ, ಜಂಬಣ್ಣ ನಿಲಗಲ್, ಮಲ್ಲೇಶಪ್ಪ ಹನುಗುಂದವಾಡ, ಕಸಾಪ ಅಧ್ಯಕ್ಷ ಮರಿಲಿಂಗಪ್ಪ ಕೋಳೂರ, ಲಿಂಗಪ್ಪ ಜಾಲಹಳ್ಳಿ ಚಿಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ನಾಗಲಿಂಗಯ್ಯ, ತಾಲೂಕು ಅಧ್ಯಕ್ಷ ಚೀದಾನಂದಪ್ಪ ಶಿವಗಿ, ಮಲ್ಲಿಕಾರ್ಜುನ ಮಸರಕಲ್, ತಮ್ಮಣ್ಣ ಹನುಮಂತ ಮನ್ನಾಪುರ, ರಾಮಣ್ಣ ಕರಡಿಗುಡ್ಡ, ಮಹಂತೇಶ್ ಭವಾನಿ, ರಂಗನಾಥ್ ಕೊಂಬಿನ್, ಸುರೇಶ್ ಭವಾನಿ ಮತ್ತು ಶಹಾಪುರ, ಸುರಪುರ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ರು. ಇವತ್ತು ಜಾತಿ ತಾರತಮ್ಯ ಮುಂದುವರೆದಿದೆ ರಾಜ್ಯದಲ್ಲಿ, ದೇಶದಲ್ಲಿ. ಎಲ್ಲೋ ಒಂದ್ ಕಡೆ ಕೆಲವರ್ಗದವರಿಗೆ ನೋವಾಗ್ತಕ್ಕಂತ ಸನ್ನಿವೇಶಗಳು ದೇಶದಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ನಮ್ಗೆ ನ್ಯಾಯಸಮ್ಮತವಾದ ಇವತ್ತು ನಿಜವಾದ ಯಾವುದೇ ಸರ್ಕಾರಗಳಿರ್ಬೋದು, ದೇಶದ ಮಟ್ಟದಲ್ಲಿ ಯಾವುದೇ ಸರ್ಕಾರಗಳಿರ್ಬೋದು, ಕೆಳಗಿನ ಮಟ್ಟದಲ್ಲಿ ಯಾವುದೇ ಸರ್ಕಾರಗಳಿರ್ಬೋದು, ಮೀಸಲಾತಿಯನ್ನು ಬರೇ ಕೆಳಹಂತದಲ್ಲೆಲ್ಲ ಇವತ್ತು ಸಚಿವ ಸಂಪುಟದಲ್ಲಿ ಮೀಸಲಾತಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಮೀಸಲಾತಿ ಕೊಡ್ತಕ್ಕಂತ ಸನ್ನಿವೇಶಗಳು ಈ ದೇಶದಲ್ಲಿ ಸೃಷ್ಟಿಯಾಗಬೇಕು. ಇವತ್ತು ನೋಡ್ರಿ, ನೀವು ಬಾಬು ಜಗಜೀವನ್ ರಾಮ್ ಒಂದು ಹಂತಕ್ಕೆ ಹೋದ್ರು, ಉನ್ನತ ಹುದ್ದೆ ಮುಟ್ಲಿಲ್ಲ. ಬಾಬಾ ಸಾಹೇಬ್ ಬರೇ ಲಾ ಮಿನಿಸ್ಟರ್ ಆದ್ರೂ ಪ್ರಧಾನಮಂತ್ರಿ ಆಗಲಿಲ್ಲ. ಇವತ್ತು ನಮ್ಮ ರಾಜ್ಯ ಕಂಡಂತ ಅಪ್ರತಿಮ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೊಡ್ಡ ಹಂತಕ್ಕೆ ಹೋದ್ರೂ ಮುಖ್ಯಮಂತ್ರಿ ಆಗಲಿಲ್ಲ. ಏನೋ ಆ ಸಿದ್ದರಾಮಯ್ಯನವರಿಗೆ ಒಂದು ಶಕ್ತಿ ಇದೆ ಅಂತ ಹೇಳಿ ಏನೋ ಹುಲಿ ತರ ಮನುಷ್ಯ ಆತ ಒಂದು ಬಾರಿ ಮುಖ್ಯಮಂತ್ರಿ ಆಗಿದ್ದಾನೆ. ಇವತ್ತು ಯಾರು ಕೆಲವರ್ಗದ ಕೆ ಎಚ್ ರಂಗನಾಥ್ ಆಗಲಿಲ್ಲ, ಹಿಂದೆ ರಾಜಯ್ಯನವರು ಬಂದು ಒಂದು ಹಂತಕ್ಕೆ ಬಂದು ಹೋದ್ರು, ಅವರು ಕೂಡ ಉನ್ನತ ಸ್ಥಾನಕ್ಕೆ ಬರಲಿಲ್ಲ. ಇವತ್ತು ಗೋವಿಂದ ಕಾರಜೋಳ ಕೂಡ ಒಂದು ಹಂತಕ್ಕೆ ಬಂದು ಹಿಂದಕ್ಕಾಗತ್ತೆ, ವಯಸ್ಸಾಯ್ತು 72-73, ಇನ್ನೇನು 75 ರಿಟೈರ್ಮೆಂಟ್. ಇವತ್ತು ಸಾಕಷ್ಟು ಜನ ಒಂದು ಹಂತಕ್ಕೆ ಬಂದರೂ ಕೂಡ ಗೋಲ್ಡ್ ರೀಚ್ ಆಗಕ್ಕೆ ಆಗ್ತಾ ಇಲ್ಲ ನಮ್ಮವ್ರು. ಇದು ಒಂದು ವಿಷಾದದ ಸಂಗತಿ. ಇವತ್ತು ನಾನು ಒಂದು ಹೇಳಕ್ಕೆ ಬಯಸ್ತೇನೆ ಗುರುಗಳೇ, ನಾವೆಲ್ಲ, ನಾನೊಬ್ಬ ಶಾಸಕನಾಗಿ ಹಿಂದೆ 2009ರಲ್ಲಿ ಕೂಡ ಅವರ ನಿರ್ಮಾಣದಲ್ಲಿ ಪಾತ್ರ ಇದೆ. ಶಾಪುರದಲ್ಲಿ ಕೂಡ ಅವ್ರ ಬುದ್ಧ ವಿಹಾರ ನಿರ್ಮಾಣದಲ್ಲಿ ಅವ್ರ ಪಾತ್ರ ಇದೆ. ಅವರು ಒಂದು ರೀತಿ ನನಗೆ ಒಡ ಹುಟ್ಟಿದ ಅಣ್ಣನಿಗಿಂತೂ ಜಾಸ್ತಿ. ಆದರೆ ಅವರೇನೋ ರಾಜಕೀಯ ಕಾರಣದಿಂದ ಯಾರು ರಾಜಕಾರಣಿಗಳು ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದರು. ಅವ್ರು ಎಲ್ಲಿ ಹಣ ಬಿಡುಗಡೆ ಮಾಡತಕ್ಕಂಥ ಸ್ಥಳದಲ್ಲಿ ಅವರಿದ್ದರು. ಆದರೆ ನಿಮ್ಗೆ ಗೊತ್ತಲ್ಲ ಇವತ್ತು ಹೆಂಗಿದೆ ಹರಿಜನರ ಗಿರಿಜನರ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಬಹುತೇಕ ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ನಾನು ಅನುಭವಿಸಿದ್ದೀನಿ. ನಿಂಗಪ್ಪ ಅನುಭವಿಸೋನಿಲ್ಲ ಗೊತ್ತಿಲ್ಲ, ಮಲ್ಲೇಶಪ್ಪ ಅನುಭವಿಸೋನಿಲ್ಲ ಗೊತ್ತಿಲ್ಲ, ನಾನಂತೂ ಸಂಪೂರ್ಣವಾಗಿ ಅನುಭವಿಸಿದ್ದೀನಿ.
ಇವತ್ತು ಒಂದು ಇಂಥ ಪರಿಸ್ಥಿತಿಯಲ್ಲಿ ಆದರೂ ಕೂಡ ಕೊನೆಗೆ ಬಾಬಾ ಸಾಹೇಬರ ಭವನ ಆದರೂ ಕೂಡ ಕೊನೆಗೆ ನಾವು ಅಡಿಗಲ್ಲಿ ಹಾಕೋಣ ಅಂತೇಳಿ ಒಂದು ಪ್ರಯತ್ನವನ್ನು ಮಾಡಿ ಚಿಕ್ಕ ಹಣವನ್ನು ತಂದುಕೊಡ್ಲಿಕ್ಕೆ ಬಹುತೇಕ ನನಗೇನು ಖುಷಿ ಅನಿಸಿಲ್ಲ ನಿಂಗಪ್ಪ, ನನಗೇನದು ಖುಷಿ ಅನಿಸಿಲ್ಲ. ಆದರೆ ಪ್ರಾರಂಭಿಕವಾಗಿ ಪ್ರಾರಂಭ ಮಾಡೋಣ ಅಂತೇಳಿ ಎಷ್ಟೇ ಕೊಡಲಿ ಕೊಟ್ಟಷ್ಟನ್ನು ತಗೊಂಡು ಪ್ರಾರಂಭ ಮಾಡೋಣ ಅಂತೇಳಿ ಅದೇನಂತಾರಲ್ಲ ಅರ್ಧಮರ್ಧ ಮನಸ್ಸಿನೊಂದಿಗೆ ಬಂದು ಪೂಜೆ ಮಾಡಿದ್ವಿ. ಇವತ್ತು ಬಾಬಾ ಸಾಹೇಬ್